ಹಣ ಕೊಟ್ಟು ನಿಮಗೆ ಮಾರ್ಕೆಟ್ ಮಾಡ್ಲಿಕ್ಕೆ ಇವತ್ತು ದೊಡ್ಡ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಇದು ಬಹಳ ಅವಶ್ಯಕತೆ ಇತ್ತು. ಈ ಹೊಸಕೋಟೆ ಬೆಂಗಳೂರಿನ ಹೆಬ್ಬಾಗಿಲಿದು, ಬೆಂಗಳೂರಿನ ಹೆಬ್ಬಾಗಿಲು. ನೀವು ಮುಂದಕ್ಕೆ ಯಾವತ್ತು ಹೊಸಕೋಟೆ ಅಂದ್ಕೊಳಕ್ ಹೋಗ್ಬೇಡಿ. ನೀವು ಕನಕಪುರದವರು, ರಾಮನಗರದವರು, ಚನ್ನಪಟ್ಟ, ಮಾಗಡಿ, ದೇವನಹಳ್ಳಿ, ನೆಲಮಂಗಲ, ನಾವೆಲ್ಲ ಬೆಂಗಳೂರು ಜಿಲ್ಲೆಯವರು, ಬೆಂಗಳೂರು ನಗರದವರು. ಮುಂದಕ್ಕೆ ಬೆಂಗಳೂರು ನಗರದಲ್ಲಿ ಏನೆಲ್ಲ ಸೌಲಭ್ಯ ಸಿಗ್ತದೆ ನಿಮ್ಗೂ ಕೂಡ ಪಾಲ್ದಾರರು. ಇದನ್ನೇ ಕೆ ಎಚ್ ಮುನಿಯಪ್ಪನವರು ಮತ್ತು ನಮ್ಮ ಕೃಷ್ಣ ಬೈರೇಗೌಡರು ಹೇಳಿದ್ರು. ಈಗಾಗಲೇ ಬಚ್ಚೇಗೌಡರು, ನಮ್ಮ ಶರತ್ ಬಚ್ಚೇಗೌಡರು ಮಾತಾಡಿದ್ದಾರೆ, ಮೆಟ್ರೋ ವಿಚಾರ ಮಾತಾಡಿದ್ದಾರೆ, ನೀರಿನ ವಿಚಾರ ಮಾತಾಡಿದ್ದಾರೆ. ಆ ನಮಗೂ ಬಚ್ಚೇಗೌಡರಿಗೂ ಗೊತ್ತಿದ್ಯಲ್ಲ, ಶರತ್ ಬಚ್ಚೇಗೌಡರಿಗೂ. ಆ ನಾವು ಬಹಳ ಆತ್ಮೀಯರು. ಮೂರು ಜನ ಶಾಸಕರನ್ನ ಈ ಗ್ರಾಮಾಂತರ ಜಿಲ್ಲೆಯಲ್ಲಿ ಗೆಲ್ಲಿಸಿ ಈ ಐದು ಗ್ಯಾರಂಟಿಗಳನ್ನ ಅನುಷ್ಠಾನಕ್ಕೆ ತರಲಿಕ್ಕೆ ತಾವೆಲ್ಲ ಕಾರಣಕರ್ತರಾಗಿದ್ದೀರಿ. ಅದಕ್ಕೆ ನಿಮ್ಗೆ ಅಭಿನಂದನೆಗಳು. ಬಡವರು ಯಾವಾಗಲೂ ಕೂಡ ಯಾರು ಬಡವರಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಯಾವ ಸಾಹುಕಾರನು ಪರ್ಮನೆಂಟ್ ಆಗಿ ಸಾಹುಕಾರ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ರಿಂದ ಬಡವನು ಸಾಹುಕಾರ ಆಗ್ತಾನೆ, ಬಲಿಷ್ಠವಂತ ಆಗ್ತಾನೆ. ಆ ದೃಷ್ಟಿಯಿಂದ ಎಷ್ಟೇ ಕಷ್ಟ ಇದ್ರು ಕೂಡ ಈ ಒಂದು ಬರಗಾಲದಲ್ಲಿ ತತ್ತರಿಸ್ತಾ ಇದ್ದೀರಿ ಅನ್ನೋದು ಕೂಡ ಗೊತ್ತಿದೆ. ಆದ್ರೆ ಕಳೆದ ಸರ್ಕಾರದಲ್ಲಿ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ರಾಜ್ಯದಲ್ಲಿ ನಿಮ್ಗೆಲ್ಲ ಮಾತು ಕೊಟ್ಟಿತ್ತು, ನಿಮ್ಮ ಆದಾಯ ಡಬಲ್ ಮಾಡ್ತೀವಿ ಅಂತೇಳಿ. ಏನು ಬೆಲೆಗಳನ್ನ ಗಗನಕ್ಕೆ ಏರಿತ್ತು, ನಿಯಂತ್ರಣ ಮಾಡ್ತೀವಿ ಅಂತ ಹೇಳಿದ್ರು. ನಿಮ್ಮ ಅಕೌಂಟ್ 15,000 ಅಂತ ಹೇಳಿದ್ರು. ಹದಿನೈದು ಲಕ್ಷ ಅಂತ ಹೇಳಿದ್ರು. ಏನಾದ್ರು ಬಂದಿದ್ರಪ್ಪ ನಿಮ್ಮ ಅಕೌಂಟ್ಗೆ, ನಿಮ್ಮ ಅಕೌಂಟ್ಗೆ ಏನಾದ್ರು ಬಂದಿದ್ರಿ? ಏನಿಲ್ಲ, ಜನ್ಧನ್ ಅಕೌಂಟ್ ಓಪನ್ ಮಾಡಿದ್ದೇ ಮಾಡಿದ್ದು. ಜನನೂ ಇಲ್ಲ, ಧನನೂ ಇಲ್ಲ. ಈಗ ಅಕೌಂಟ್ಗೆ ಕೃಷ್ಣ ಬೈರೇಗೌಡರು ಹೇಳ್ತಾ ಇದ್ದಾರೆ, ನಾವು ಅವ್ರು ಮಾಡಿದ ಅಕೌಂಟ್ಗೆ ನಾವು 2,000 ರೂಪಾಯಿ ಅಕೌಂಟ್ಗೆ ಹಾಕ್ತಾ ಇದ್ದೀವಿ. ಇದು ನಮ್ಮ ಕಾಂಗ್ರೆಸ್ ಸರ್ಕಾರದ ಬದ್ಧತೆ. ಐದು ಗ್ಯಾರಂಟಿ ಏನು ಇವತ್ತು ಮಾಡಿದ್ದೀವಿ, ಇದು ಇಡೀ ರಾಷ್ಟ್ರಕ್ಕೆ ಮಾದರಿ. ನಮ್ ಗ್ಯಾರಂಟಿ ನೋಡ್ಬಿಟ್ಟು ಈಗ ಮೋದಿ ಗ್ಯಾರಂಟಿ ಅಂತ ಶುರು ಮಾಡವ್ರೆ, ನಮ್ನ ಕಾಪಿ ಮಾಡ್ಬಿಟ್ರು, ಕಾಪಿ ಮಾಡ್ಬಿಟ್ರು. ಆದ್ರಿಂದ ನಿಮ್ಗೆ ನಾನು ಇಷ್ಟೇ, ನಿಮ್ ಮೇಲೆ ವಿಶ್ವಾಸ ಇದೆ, ನಂಬಿಕೆ ಇದೆ. ಮರಕ್ಕೆ ಬೇರು ಎಷ್ಟು ಮುಖ್ಯನೋ ಮನುಷ್ಯಗೆ ನಂಬಿಕೆ ಕೂಡ ಅಷ್ಟೇ ಮುಖ್ಯ. ಹಂಗೆ ನಿಮ್ಮ ಮೇಲೆ ಹೊಸಕೋಟೆಯ ಮಹಾಜನದ ಮೇಲೆ ನಮ್ಗೆ ಯಾವಾಗಲೂ ಕೂಡ ನಂಬಿಕೆ ಇದೆ. ಯುವಕರು ಉದ್ಯೋಗ ಸಿಗಬೇಕು ಅಂತೇಳಿ ಮೊನ್ನೆ ತಾನೇ ನಮ್ಮ ಉದ್ಯೋಗ ಮೇಳವನ್ನು ಮಾಡಿದ್ವು. 10,000 ಜನ, 70,000 ಜನ ಬಂದಿದ್ರು. 10,000 ಜನಕ್ಕೆ ಒಂದೇ ದಿನ ಉದ್ಯೋಗದ ಪತ್ರವನ್ನ ಕೊಟ್ಟಂತ ಯಾವ್ದಾದ್ರು ಒಂದು ಸರ್ಕಾರ ಆಯ್ತು ಅಂದ್ರೆ ಇದು ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯ ಸರ್ಕಾರ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಇವತ್ತು ಅಭಿವೃದ್ಧಿಯ ಪಥಕ್ಕೆ ತೆಗೆದುಕೊಂಡು ಹೋಗಿದ್ದೇವೆ. ನಾವು ಈ ಗ್ಯಾರಂಟಿಗಳು ಕೊಟ್ಟಾಗ ಏನ್ ಬಿಜೆಪಿ ಅವರು ಅತ್ತೆ ಸೊಸೈಟಿ ತಂದಾಕ್ಬಿಟ್ರು, ಅಣ್ಣ ತಂದೆ ತಂದಾಕ್ಬಿಟ್ರು, ಇವ್ರ ಕೈ ಮಾಡಕ್ಕಾಗಲ್ಲ ಅಂತ ಎಲ್ಲ ಮಾತಾಡ್ತಿದ್ರು. ಮೊನ್ನೆ ಬಜೆಟ್ ಅಲ್ಲಿ 3 ಕೋಟಿ ನೆಟ್ಟು, ಅದ್ ಸರಿಯಾಗಿ ಫಲ ಸಿಗ್ಲಿಲ್ಲ. ಕೊನೆಗೆ ಹೇಳ್ಬಿಟ್ಟೆ ನಾನು, ನಮ್ದು ನಿಮ್ದು ರಣರಂಗ ಹೊಸಕೋಟೆಯಲ್ಲಿ ಅಂತ. ಅದಾದ್ಮೇಲೆ ಏನಿದ್ರು ಶರತ್ ಬಚ್ಚೇಗೌಡ, ಇಲ್ಲಿಗೆ ಸ್ಟಾಪ್, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ನಾನು ಹೆಂಗ್ 8 ಸತಿ ಗೆದ್ದಿದ್ದೀನೋ, ಶರತ್ ಬಚ್ಚೇಗೌಡರು ಕನಿಷ್ಠ 10 ಸತಿ ಗೆಲ್ತಾರೆ ಅನ್ನೋ ಆತ್ಮವಿಶ್ವಾಸ ನನಗಿದೆ. ಈಗ ಸಂಪಾದನೆ ಅಂದ್ರೆ ಹಣ ಮಾತ್ರ ಅಲ್ಲ, ಸಂಪಾದನೆ ಅಂದ್ರೆ ಅನುಭವ, ಗೌರವ, ಸಂಬಂಧ, ಪ್ರೀತಿ, ಇವುಗಳು ಕೂಡ ಸಂಪಾದನೆ. ಹಂಗೆ ಶರತ್ ಬಚ್ಚೇಗೌಡರು ಬಹಳ ಚಿಕ್ಕ ವಯಸ್ಸಲ್ಲೇ ಇಷ್ಟು ಜನ ಮಂತ್ರಿಗಳು, ನಮ್ಮ ಸ್ನೇಹಿತರುಗಳೆಲ್ಲ ಶಾಸಕರು ಎಲ್ಲ ಸೇರಿ ಬಂದಿದ್ದಾರೆ. ಇಷ್ಟು 1,000,000,000 ರೂಪಾಯಿ ಕಾರ್ಯಕ್ರಮ ಜನರಿಗೆ ಅನುಕೂಲ ಆಗ್ತಾ ಇದೆ ಅಂತಂದ್ರೆ ತಮ್ಮನ್ನ ಹೃದಯದಿಂದ ಗೆದ್ದಿದ್ದಾರೆ. ಈ ಹೊಸಕೋಟೆಯ ರಾಜಕಾರಣ ನಾನು 40 ವರ್ಷದಿಂದ ನೋಡ್ತಾ ಇದ್ದೀನಿ. ಬಹಳ ವಿಭಿನ್ನವಾದಂತ ರಾಜಕೀಯ. ನಮ್ಮ ಕೃಷ್ಣ ಬೈರೇಗೌಡರಿಗೆ ಹೇಳ್ದಂಗೆ, ಈಗ ಕುವೆಂಪುರವ್ರು ಹೇಳ್ದಂಗೆ,
ಇದೊಂದು ಶಾಂತಿಯ ತೋಟ ಆಗಿ ಹೊಸಕೋಟೆ ಪರಿವರ್ತನೆ ಆಗಿದೆ. ಇದಕ್ಕೆ ಶರತ್ ಬಚ್ಚೇಗೌಡರು ಕಾರಣ. ಅವ್ರಿಗೆ ಸರ್ಕಾರದ ಪರವಾಗಿ ಮತ್ತು ಪಕ್ಷದ ಪರವಾಗಿ ಅವ್ರಿಗೆ ಹೃದಯಪೂರ್ವಕವಾದಂತಹ ಅಭಿನಂದನೆಗಳನ್ನ ಅರ್ಪಿಸ್ಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇದಲ್ಲದೆ ಅವ್ರಿಗೂ ನಾನು ಅಭಿನಂದನೆ ಸಲ್ಲಿಸಕ್ಕಿಂತ ಮುಂಚಿದ್ದಾಗೆ ನೀವು ಅವ್ರನ್ನ ಎರಡು ಬಾರಿ ಸತತವಾಗಿ ಆಯ್ಕೆ ಮಾಡಿ ನಮ್ಗೊಂದು ಒಳ್ಳೆ ಶಾಸಕನ್ನ ಒಳ್ಳೆ ರಾಜಕೀಯ ಪಟುವನ್ನ ಕೊಟ್ಟಿದ್ದೀರಿ. ಅದಕ್ಕೆ ನಿಮ್ಗನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಈಗ ನಾವು ಜ್ಯೋತಿ ಬೆಳಗಿಸ್ತು ನಮ್ಮ ಜಾತ್ ಸಾಹೇಬ್ರಿಗೆ ಹೇಳಿದ ಭಾಷಣ ಮಾಡ್ರಿ ಅಂತ. ಇಲ್ಲ ನಾನು ಮಾತಾಡುದಿಲ್ಲ ಅಂತ ಹೇಳುದು ದೀಪ ಮಾತಾಡುವುದಿಲ್ಲ, ಆದ್ರೆ ಬೆಳಕು ಕೊಡ್ತದೆ. ಅದರ ಪರಿಚಯ ಕೂಡ ಇವತ್ತು ನಿಮ್ಗೆ ನಾವು ಮಾಡ್ತಾ ಇದ್ದೀವಿ. ಅದರಂತೆ ನಾವು ಯಾವತ್ತು ಕೂಡ ಬೆಳಕನ್ನು ಕೊಟ್ಟು ಇವತ್ತು ಈ ಕಾರ್ಯಕ್ರಮಕ್ಕೆ ಈ ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯಕ್ಕೆ ಜಾರ್ ಸಾಹೇಬ್ರ ಮುಖಂಡತ್ವದಲ್ಲಿ 1,41,47,000 ಜನರಿಗೆ ಜೀರೋ ಬಿಲ್ ಕೊಡ್ತಾರಂತ ಒಂದು ದೊಡ್ಡ ಪವಿತ್ರವಾದಂತ ಕಾರ್ಯಕ್ರಮ. 200 ಯೂನಿಟ್ ವಿದ್ಯುತ್ ಶಕ್ತಿ ಬೆಳಗಾವಿನಲ್ಲಿ ಘೋಷಣೆ ಮಾಡಿದೋ ಅದ ಜವಾಬ್ದಾರಿಯನ್ನ ಬಹಳ ಸಮರ್ಪಕವಾಗಿ ಜಾರ್ಜ್ ಅವರು ಮಾತಾಡ್ತಾ ಇದಾರೆ. ಅವರು ಮಾತಾಡ್ತಾ ಇರ್ಬೋದು ನಿಮ್ಗೆ ಬೆಳಕು ಕೊಟ್ಟು ನಿಮ್ಮ ಕ್ಷೇತ್ರದ ಮೇಲೆ ಅಪಾರವಾದಂತ ವಿಶ್ವಾಸ ಇಟ್ಟಿದ್ದಾರೆ. ಅವ್ರಿಗೆ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೀರಿ.